कर्म धर्म ज्ञान ಏಣಿ ಮೇಲೆ ಬಹಳಷ್ಟು ಜನ ಏರ್ಬಿಡ್ತಾರೆ. ಈ ಪರೀಕ್ಷೆಯಲ್ಲಿ ಎಷ್ಟೋ ಜನ ಉತ್ತೀರ್ಣರಾಗ್ಬಿಡ್ತಾರೆ. ಆದ್ರೆ ಉತ್ತುಂಗವನ್ನ ಏರಿ ಆಳೋದು ಯಾರು ಅಂದ್ರೆ, ಯಾರ ಹತ್ರ ಈ ನಾಲ್ಕನೇ ಗುಣ ಇದೆಯೋ ಅವರು. ಸಮರ್ಪಣೆ ಅತ್ಯಂತ ಮುಖ್ಯವಾದ ಗುಣ ಇದು. ಈ ಸಮರ್ಪಣೆ ತುಂಬಾ ಅವಶ್ಯಕವಾದ್ದು. ಸಂಪೂರ್ಣ ಸಮರ್ಪಣೆ ತಮ್ಮ ಗುರಿಯ ಕಡೆಗೆ, ಸಮರ್ಪಣೆ ತಮ್ಮ ಕರ್ತವ್ಯದ ಕಡೆಗೆ, ಸಮರ್ಪಣೆ ತಮ್ಮ ಆತ್ಮದಿಂದ ಹೊರಡೋ ಧ್ವನಿಯ ಬಗ್ಗೆ, ಸಮರ್ಪಣೆ ತನ್ನ ವೀರನ ಬಗ್ಗೆ, ಅಂದ್ರೆ ನನ್ನ ಬಗ್ಗೆ. ಈಗ ಈ ಪರೀಕ್ಷೆಯಲ್ಲಿ ಅತ್ಯಂತ ಕಠಿಣವಾದ ಹಂತ ಪ್ರಾರಂಭ ಆಗುತ್ತೆ. ಇಲ್ಲಿ ಸಾರಥಿಗೆ ಸಮರ್ಪಣೆಯ ಯೋಗ್ಯತೆ ಮೇಲೆ ಪರೀಕ್ಷೆ ನಡೆಯುತ್ತೆ. ಹಾಗೆ ಅದರಲ್ಲಿ ಉತ್ತೀರ್ಣನಾದ ಮೇಲೆ ಮಾತ್ರನೇ ಅವನಿಗೆ ಧರ್ಮ ಸ್ಥಾಪನೆಯ ವೀರನ ಸಾರಥಿಯನ್ನು ಕಡಿವಾಣ ಕೈಕೊಡೋದು. ನೋಡೋಣ ಏನಾಗತ್ತೆ ಅಂತ. ಅಲ್ಲಿವರೆಗೂ ನೀವು ಸಂತೋಷವಾಗಿರಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.